नमस्कार स्नेहितरे, नानु अशोक कुमार नायक। इवत्तिन वीडियोदल्ली नानु मनेयल्ले कूतु पैन कार्ड याव रीति नावु पड्कोबहुदु। यूजुअली नावु पैन कार्ड माडिसबेकंद्रे एजेंट हत्र होतीवि, अवरु नम्म हत्र सिक्कापट्टे दुड्डु तगोतारे, 300 आयितु 400 आयितु। आदरे 110 रूपायल्ली नावु पैन कार्ड, मत्तु इन्नोंदु एनंद्रे ओंदे दिनदल्ली नम्म कैयल्ली पैन कार्ड सिगुत्ते। ई वीडियोनु फस्ट स्टेप इंद लास्ट कोने स्टेप वरेगे नोडि, तुंबा ईजी आगिरुत्ते। 5 to 10 मिनिट्स नल्ली नीवु पैन कार्ड अप्लिकेशन हाकि ಡೇ ಮಾರ್ನಿಂಗ್ ಹಾಕಿದ್ರೆ ನಿಮ್ಮ ಮಧ್ಯಾಹ್ನವರೆಗೂ ನಿಮ್ಮ ಕೈಯಲ್ಲಿ ಪ್ಯಾನ್ ಕಾರ್ಡ್ ಸಿಗುವಂಥ ಪ್ರೊಸೆಸ್ ಇದು ನೋಡಿ, ಯಾವ ರೀತಿ ಪ್ಯಾನ್ ಕಾರ್ಡ್ ಹಾಕಬೇಕಂತ. ಮತ್ತು ಈ ಪ್ಯಾನ್ ಕಾರ್ಡ್ ಹಾಕಬೇಕಾದ್ರೆ ಒಂದು ಕಂಡೀಷನ್ ಇದೆ. ಫಸ್ಟ್ ಟೈಮ್ ನೀವು ಪ್ಯಾನ್ ಕಾರ್ಡ್ ಹಾಕಿರಬಾರ್ದು, ಫಸ್ಟ್ ಕಂಡೀಷನ್. ಒಮ್ಮೆ ಹಾಕಿದರೆ ಇನ್ನೂ ಎರಡನೇ ಟೈಮ್ ಹಾಕ್ತೀನಂದರೆ ಪ್ಯಾನ್ ಕಾರ್ಡ್ ಹಾಕೋಕ್ಕಾಗಲ್ಲ. ಇನ್ನೊಂದು ಕಂಡೀಷನ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು, ಅಂದರೆ ಮಾತ್ರ ನೀವು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಕೋಬೋದು. ಒಂದು ವೇಳೆ ಪ್ಯಾನ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ ನೀವು ಮ್ಯಾನ್ಯಲಿ ಫಾರ್ಮ್ ಫಿಲ್ ಮಾಡಿ, ಫೋಟೋ ಅಂಟಿಸಿ, ಆಮೇಲೆ ಸಿಗ್ನೇಚರ್ ಮಾಡಿ ನಿಮ್ಮ ನಿಯರೆಸ್ಟ್ ಎನ್ರೋಲ್ಮೆಂಟ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು. ಮೊಬೈಲ್ ನಂಬರ್ ಇದ್ದವರು ಮಾತ್ರ ಈ ಪ್ರೊಸೆಸ್ ಫಾಲೋ ಮಾಡ್ಬೋದು. ನೋಡಿ ಯಾವ ರೀತಿ ಹಾಕಬೇಕಂತ. ನಾವು ಬ್ರೌಸರ್ ಓಪನ್ ಮಾಡಿ NSDL ಅಂತ ಟೈಪ್ ಮಾಡಿ ಎಂಟರ್ ಆದಮೇಲೆ, ಎಂಟರ್ ಹೊಡೆದ್ಮೇಲೆ ನೋಡಿ, ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ NSDL ಅಂತ ಬಂದಿದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾಂ ಪೇಜ್ ಓಪನ್ ಆಗುತ್ತೆ. ಅಪ್ಲೈ ಆನ್ಲೈನ್ ರಿಜಿಸ್ಟರ್ ಯೂಸರ್ ಅಂತ ಇದೆ. ಇಲ್ಲಿ ನಾವು ಪ್ಯಾನ್ ಕಾರ್ಡ್ ನ್ಯೂ ಅಪ್ಲಿಕೇಶನು ಹಾಕ್ಬೋದು, ಚೇಂಜಸ್ ಆರ್ ಕರೆಕ್ಷನ್ ಕೂಡ ಮಾಡ್ಬೋದು. ನ್ಯೂ ಫಾರಿನ್ ಸಿಟಿಜನ್ ಇದೆ ಅದು ನಮಗೆ ಯೂಸ್ ಆಗಲ್ಲ, ಮೇನ್ ಯೂಸ್ ಆಗೋದು ನಾವು ಇಂಡಿಯನ್ ಸಿಟಿಜನ್ಗೆ ನ್ಯೂ ಅಪ್ಲಿಕೇಶನ್ ಅಥವಾ ಕರೆಕ್ಷನ್ ಅದು. ಇವಾಗ ನಾನು ಹೊಸ ಅಪ್ಲಿಕೇಶನ್ ಹಾಕೋದು ಪ್ರೊಸೆಸ್ ತೋರಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಇಂಡಿವಿಜುವಲ್ ಅಸೋಸಿಯೇಷನ್ ಪರ್ಸನ್ ಈ ಥರ ಬರುತ್ತೆ, ಇಂಡಿವಿಜುವಲ್ ಆಗಿದ್ದರೆ ನಾವು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಟೈಟಲ್ ಸೆಲೆಕ್ಟ್ ಮಾಡಬೇಕು, ಅದರ ಶ್ರೀ ಶ್ರೀಮತಿ ಕುಮಾರ್, ಹೆಣ್ಣಾಗಿದ್ದರೆ ಶ್ರೀಮತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮದುವೆ ಆದರೆ ಯೂಶ್ವಲಿ ಗಂಡ ಮದುವೆ ಆಗದೆ ಇದ್ದರೆ ಕುಮಾರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಮದುವೆ ಆದರೆ ಶ್ರೀ ಅಥವಾ ಶ್ರೀಮತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಂದು ಅಪ್ಲಿಕೇಶನ್ ಹಾಕಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ನೇಮ್ ಎಂಟರ್ ಮಾಡಬೇಕು. ಆಧಾರ್ ಕಾರ್ಡ್ ಮೇಲೆ ಯಾವ ರೀತಿ ಹೆಸರು ಇರುತ್ತಲ್ಲ ಅದೇ ರೀತಿ ನಾವು ಎಂಟರ್ ಮಾಡಬೇಕು, ಏನು ನಮ್ದು ಎಕ್ಸ್ಟ್ರಾ ಆ್ಯಡ್ ಮಾಡೋಗಿಲ್ಲ, ಒಂದು ಸ್ಪೆಲ್ಲಿಂಗ್ ಒಂದು ಡಾಟ್ ಕೂಡ ನಾವು ತಪ್ಪಿಸೋ ಹಾಗಿಲ್ಲ. ಆಮೇಲೆ ನಮ್ಮ ಆಧಾರ್ ಕಾರ್ಡ್ ಮೇಲೆ ಏನು ಡೇಟಾ ಬರುತ್ತೆ ಅಲ್ಲ ಇರುತ್ತಲ್ಲ ಅದೇ ಡೇಟಾ ಬರ್ತ್ ಆಗಬೇಕು. ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ಮೇಲೆ ಇಮೇಲ್ ಐ ಡಿ ಹಾಕಬೇಕು. ಇಮೇಲ್ ಐ ಡಿ ಕರೆಕ್ಟಾಗಿ ಹಾಕಬೇಕು, ಯಾಕಂದರೆ ನಮಗೆ ಇನ್ಸ್ಟಂಟಾಗಿ ಪ್ಯಾನ್ ಕಾರ್ಡ್ ಸಾಫ್ಟ್ ಕಾಪಿ ನಮ್ಮ ಇಮೇಲ್ ಐ ಡಿಗೆ ಕಳಿಸ್ತಾರೆ. ಮತ್ತು ಮೊಬೈಲ್ ನಂಬರನ್ನು ಕರೆಕ್ಟಾಗಿ ಹಾಕಬೇಕು. ಕ್ಯಾಪ್ಚಾ ಕೋಡ್ ಹಾಕಿ ಸಬ್ಮಿಟ್ ಅಂತ ಕೊಟ್ಟಮೇಲೆ ನಮಗೆ ಒಂದು ಟೋಕನ್ ನಂಬರ್ ಬರುತ್ತೆ. ಈ ಟೋಕನ್ ನಂಬರ್ ನಮ್ಮ ಇಮೇಲ್ ಐ ಡಿ ಕೂಡ ಸೆಂಡ್ ಆಗಿರುತ್ತೆ. ಒಂದು ವೇಳೆ ಬೈ ಚಾನ್ಸ್ ಪವರ್ ಹೋಯಿತು ಅಥವಾ ಸಿಸ್ಟಮ್ ಶಟ್ ಡೌನ್ ಆಯಿತು, ಏನು ತೊಂದರೆ ಆಗುವಂಥ ಏನಿಲ್ಲ, ನಮ್ಮ ಇಮೇಲ್ ಐ ಡಿಗೆ ಬಂದಿರುತ್ತೆ. ಆಮೇಲೆ ಇಮೇಲ್ ಲಾಗಿನ್ ಆಗಿ ನಾವು ಆ ಟೋಕನ್ ನಂಬರಿಂದ ಮತ್ತೆ ರೀ ಅಪ್ಲಿಕೇಶನ್ ರೀಲಾಗಿನ್ ಆಗ್ಬೋದು. ಇವಾಗ ನೋಡಿ, ಕಂಟಿನ್ಯೂ ವಿತ್ ಪ್ಯಾನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆದಮೇಲೆ ಆಮೇಲೆ ವೆದರ್ ಫಿಸಿಕಲ್ ಪ್ಯಾನ್ ಕಾರ್ಡ್ ಈಸ್ ರಿಕ್ವೈರ್ಡ್ ಅಂತ ಕೇಳುತ್ತೆ, ಎಸ್ ಫೀಸ್ ಅಪ್ಲಿಕೇಬಲ್ ಅಂತ ಕ್ಲಿಕ್ ಮಾಡಿಬಿಟ್ಟು
ಸ್ವಲ್ಪ ಸ್ಕ್ರಾಲ್ ಮಾಡಿಬಿಟ್ಟು ಕೆಳಗಡೆ ಎಂಟರ್ ಆಧಾರ್ ಲಾಸ್ಟ್ 4 ಡಿಜಿಟ್ಸ್ ಅಂತ ಬರುತ್ತೆ. ಎಕ್ಸ್ 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 ಎಸ್ ಮಾಡಿ ಒಂದು ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ನಲ್ಲಿ ನಮ್ಮ ಆಧಾರ್ ಕಾರ್ಡ್ ಲಾಸ್ಟ್ 4 ಡಿಜಿಟ್ ಹೊಡಿಬೇಕು. ಹೊಡೆದ್ಮೇಲೆ ಮತ್ತೆ ನಾವು ಫಿಸಿಕಲಿ ಯಾವುದು ಫೋಟೋ ಏನು ಅಂಟಿಸೋ ಆಗಿಲ್ಲ, ಆಧಾರ್ ಕಾರ್ಡ್ ಮೇಲೆ ಏನಿರ್ತಲ್ಲ ಫೋಟೋ ಅದೇ ನಮ್ಮ ಪ್ಯಾನ್ ಕಾರ್ಡ್ ಮೇಲೆ ಬರಬೇಕಂತ ಒಪ್ಪಿದರೆ ಎಸ್ ಅಂತ ಹೊಡಿಬೇಕು. ಮತ್ತು ಸ್ಕ್ರಾಲ್ ಮಾಡಿ ಕೆಳಗಡೆ ಫುಲ್ ನೇಮ್ ಆಫ್ ದ ಅಪ್ಲಿಕೆಂಟ್ ಎಲ್ಲ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ನೋಡಿಲ್ಲಿ ನನ್ನ ಆಧಾರ್ ಕಾರ್ಡ್ ಮೇಲೆ ಯಾವ ರೀತಿ ಹೆಸರಿದೆ ಅದೇ ರೀತಿ ಇಲ್ಲಿ ಹೆಸರು ಬಂದಿರುತ್ತೆ. ಆಮೇಲೆ ಜೆಂಡ್ರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡ್ರ್ ಸೆಲೆಕ್ಟ್ ಮಾಡಿದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಹ್ಯಾವ್ ಯು ಎವರ್ ಬೀನ್ ನೋನ್ ಬೈ ಎನಿ ಅದರ್ ನೇಮ್ ಅಂತ ಕೇಳ್ತಾ ಇದೆ. ಯಾವುದಾದ್ರೂ ನಿಮಗೆ ನಿಕ್ ನೇಮ್ ಇರುತ್ತೋ ಆ ಥರ ಏನಾದರೂ ಹೆಸರಿದ್ದರೆ ಎಸ್ ಅಂತ ಹಾಕಿ, ಇಲ್ಲದ್ರೆ ನೋ ಅಂತ ಹಾಕಿ. ನನಗೆ ಯಾವುದು ನಿಕ್ ನೇಮ್ ಇಲ್ಲ, ಅದರಿಂದ ನಾನು ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಿದೆ, ಫಾದರ್ಸ್ ನೇಮ್. ಈವನ್ ಮ್ಯಾರಿಡ್ ವುಮನ್ ಶುಡ್ ಫಿಲ್ ಫಾದರ್ಸ್ ನೇಮ್ ಓನ್ಲಿ. ಹೆಣ್ಮಕ್ಕಳಾಗಿದ್ದರೆ ಗಂಡನ ಹೆಸರು ಹಾಕಬಾರ್ದು, ಇಲ್ಲಿ ಅವರ ತಂದೆ ತಾಯಿ ಹೆಸರು ಮಾತ್ರ ಹಾಕಬೇಕು. ಆಮೇಲೆ ಇಲ್ಲಿ ಸರ್ ನೇಮ್ ಅಂತ ಎಂಟರ್ ಮಾಡಿ, ಆಮೇಲೆ ಫಾದರ್ಸ್ ನೇಮ್, ಆಮೇಲೆ ಫಾದರ್ ಅನ್ ಅಪ್ಪರ್ ಹೆಸರು ಅಂದರೆ ನಮ್ಮ ತಾತರ ಹೆಸರು ಹಾಕಬೇಕಿಲ್ಲಿ ಹಾಕ್ಬಿಟ್ಟು. ಇಲ್ಲಿ ಮದರ್ಸ್ ಹೆಸರು ಆಪ್ಷನಲ್ ಇದೆ, ನೆಸಸರಿ ಇಲ್ಲ, ಫಾದರ್ಸ್ ನೇಮ್ ಅಷ್ಟೇ ಹಾಕಬೇಕು. ನೆಕ್ಸ್ಟ್ ಅಂತ ಕೊಟ್ಬಿಟ್ಟು ಆಮೇಲೆ ಸೇವ್ ಡ್ರಾಫ್ಟ್ ಮಾಡ್ಕೊಳ್ಳಿ. ಸೋರ್ಸ್ ಆಫ್ ಇನ್ಕಮ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸ್ಯಾಲ್ರಿ ಇದ್ದವರು ಸ್ಯಾಲ್ರಿ ಅಂತ ಸೆಲೆಕ್ಟ್ ಮಾಡ್ಕೋಬೋದು. ಬಿಸ್ನೆಸ್ ಮಾಡೋರು ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಪ್ರೊಫೆಷನ್ ಅಂತ, ಈ ಥರ ಯಾವ ರೀತಿ ನಿಮಗೆ ಅನುಕೂಲ ಆಗುತ್ತೋ ಆ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಏನು ಇನ್ಕಮ್ ಇಲ್ಲ ಅಂತಂದರೆ ನೋ ಇನ್ಕಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸ್ಕ್ರಾಲ್ ಮಾಡಿಬಿಟ್ಟು ಮೇಲ್ಗಡೆ ತೊಗೊಳ್ಳಿ. ಆಮೇಲೆ ಇಲ್ಲಿ ಟೆಲಿಫೋನ್ ನಂಬರ್ಸ್ ಆ್ಯಂಡ್ ಇಮೇಲ್ ಐ ಡಿ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ನಮ್ಮ ನೇಷನ್ ಇಂಡಿಯಾ 91 ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಮೊಬೈಲ್ ನಂಬರ್ ಕರೆಕ್ಟ್ ಇದೆ ಅಂತ ನೋಡ್ಕೊಳ್ಳಿ. ಮತ್ತು ಸ್ಕ್ರಾಲ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಿ. ಮತ್ತು ಸೇವ್ ಡ್ರಾಫ್ಟ್. ನಮಗೆ ಏರಿಯಾ ಕೋಡು, ಎ ಓ ಟೈಪ್, ರೇಂಜ್ ಕೋಡು, ಎ ಓ ನಂಬರ್ ಇವೇನು ಗೊತ್ತಿರಲ್ಲ, ಏನಪ್ಪ ಇದು ಅಂತ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಏನು ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ಕೆಳಗಡೆ ಕೊಟ್ಟಿರೋಂಥ ಇಂಡಿಯನ್ ಸಿಟಿಜನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕ, ಓಕೆ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಸಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು ಈಗ ನಾ ಬಿಜಾಪುರ ಇರೋದ್ರಿಂದ ಬಿಜಾಪುರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕೆಳಗಡೆ ಬಂದುಬಿಡುತ್ತೆ ನೋಡಿ. ಕ್ಲಿಕ್ ಮಾಡಿದ್ಮೇಲೆ KRW 521 92 ಅಂತ ನಂದು ಏರಿಯಾ ಕೋಡು, ಎ ಓ ಟೈಪು, ರೇಂಜ್ ಕೋಡು, ಎ ಓ ನಂಬರ್ ಎಲ್ಲ ಬಂದಿರುತ್ತೆ. ಆಟೋಮೆಟಿಕ್ಲಿ ಮೇಲ್ಗಡೆ ಫಿಲ್ ಆಗಿರುತ್ತೆ. ಮತ್ತು ಸ್ಕ್ರಾಲ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಡಬೇಕು. ಮತ್ತು ಸೇವ್ ಡ್ರಾಫ್ಟ್ ಮಾಡ್ಕೋಬಿಟ್ಟು ಆಮೇಲೆ ಎಲ್ಲ ಬರುತ್ತೆ. ಡಿಕ್ಲರೇಷನ್ನಲ್ಲಿ ನನ್ನ ಹೆಸರು ಕರೆಕ್ಟಾಗಿದೆ, ಕೆಳಗಡೆ ಹಿಮ್ಸೆಲ್ಫ್ ಹರ್ಸೆಲ್ಫ್ ಇರುತ್ತೆ. ಗಂಡು ಮಕ್ಕಳಾಗಿದ್ದರೆ ಹಿಮ್ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ಹೆಣ್ಮಕ್ಕಳಾಗಿದ್ದರೆ ಹರ್ಸೆಲ್ಫ್ ಅಂತ ಸೆಲೆಕ್ಟ್ ಅಂದರೆ ಎರಡೂ ಕಾಮನ್ ಆಗಿದೆ, ಒಂದೇ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಪ್ಲೇಸನ್ನು ಟೈಪ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಹಾಕೋ ಜಾಗ. ಸೆಲೆಕ್ಟ್ ಮಾಡಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಹೊಡೆದ್ಬೇಕು, ಕ್ಲಿಕ್ ಮಾಡಿ. ಆಮೇಲೆ ಪರ್ಸ್ನಲ್ ಡೀಟೇಲ್ಸ್ನಲ್ಲಿ ಕೇಳುತ್ತೆ ಎಂಟರ್ ಆಧಾರ್ ಫಸ್ಟ್ 8 ಡಿಜಿಟ್ಸ್ ಅಂತ. ನಮ್ಮ ಆಧಾರ್ ಕಾರ್ಡ್ನ 8 ಡಿಜಿಟ್ಸನ್ನು ಎಂಟರ್ ಮಾಡಬೇಕು. ಓಕೆ, ಆಧಾರ್ ಕಾರ್ಡ್ ಫಸ್ಟ್ 8 ಡಿಜಿಟ್ ಕ್ಲಿಕ್ ಮಾಡಬೇಕು. ಮುಂಚೆ ನಾವು ಆಧಾರ್ ಲಾಸ್ಟ್ 4 ಡಿಜಿಟ್ಸ್ ಹಾಕಿದ್ದೆವು, ಇವಾಗ 8 ಡಿಜಿಟ್ ಫಸ್ಟ್ 8 ಡಿಜಿಟ್ ಕೇಳ್ತಾ ಇದೆ. ಅಷ್ಟು ಹಾಕ್ಬಿಟ್ಟು ಆಮೇಲೆ ನಾವು ಪೂರ ಎಂಡಿಗೆ ಸ್ಕ್ರಾಲ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಟ್ಬಿಟ್ರೆ ಆಮೇಲೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಇಲ್ಲಿವರೆಗೂ ನಾನು ನಿಮಗೆ ತೋರಿಸಿದ್ದೀನಿ. ಇನ್ನು ಮುಂದೆ ನೆಕ್ಸ್ಟ್ ಸ್ಟೆಪ್ ಏನಿದೆಯಲ್ಲ, ಆ ಪೇಮೆಂಟ್ ಮಾಡಿದ್ಮೇಲೆ ನಾವು ಅಥೆಂಟಿಕೇಟ್ ಯಾವ ರೀತಿ ಮಾಡ್ಕೋಬೇಕು ಮತ್ತು ಇ ಸೈನ್ ಯಾವ ರೀತಿ ಮಾಡ್ಕೋಬೇಕು, ಆಮೇಲೆ ನಮಗೆ ಈ ಎಲ್ಲ ಪ್ರೊಸೆಸ್ ಮಾಡಿದ್ಮೇಲೆ ಲಾಸ್ಟ್ ಸ್ಟೆಪ್ ಕೊನೆ ಸ್ಟೆಪ್ ಬರುತ್ತಲ್ಲ ಅದೇ ತುಂಬ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ ವೀಡಿಯೋನಲ್ಲಿ ಅದು ಯಾವ ರೀತಿ ಮಾಡಬೇಕಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ನಡುವೆ ಶೇರ್ ಮಾಡ್ಕೊಂಬಿಟ್ಟು ನನ್ನ ಈ ಪುಟ್ಟ ಪ್ರಯತ್ನವನ್ನು ನೀವು
ಇಷ್ಟಪಡ್ತೀರಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ ತಮಗೆ.